ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರ ಹಣ ಇನ್ನೂ ಸಹ ಯಾರಿಗಾದರೆ ಸಿಕ್ಕಿಲ್ವ ಅವ್ರಿಗೊಂದು ಸಹ ತುಂಬನೇ ಒಂದು ಇಂಪಾರ್ಟೆಂಟ್ ವಿಡಿಯೋ ಅಂತಾನೆ ಹೇಳ್ಬೋದು ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ನಿಮಗೇನೆ ಅರ್ಥ ಆಗುತ್ತೆ ಅಂಡ್ ಹಾಗೇನೂ ಸಹ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡ್ಕೊಂಡು ನೋಡ್ಬೇಡಿ ಚಾನಲ್ಗೆ ಲೈಕ್ ಅನ್ನು ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಈಗಾಗಲೇ ಲೈಕ್ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಏನಿದೆ ಈ ಗೃಹ ಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಆಗಸ್ಟ್ ಮೂವತ್ತನೇ ತಾರೀಕಿಂದ ಹಣ ಅಕೌಂಟ್ಗಳಿಗೆ ಜಮಾ ಆಗ್ತಾ ಬಂತು ಜಮಾ ಆಗ್ತಾ ಬಂತು ಬಟ್ ಇಲ್ಲಿ ಕೆಲವೊಬ್ಬರಿಗೆ ಅಂತ ಅಂದರೆ ಕೆಲವೊಬ್ಬರಿಗೆ ಸಹ ಇಲ್ಲ ಮ್ಯಾಕ್ಸಿಮಮ್ ಕೆಲವರಿಗೆ ಬಂದಿಲ್ಲ ಎರಡು ಸಾವಿರ ಹಣ ಅಕೌಂಟ್ಗಳಿಗೆ ಬಂದಿಲ್ಲ ಹಾಗಾಗಿ ಏನು ಕೇಳ್ತಿದ್ರ ಅಂತ ಅಂದರೆ ಇಲ್ಲಿ ಆಲ್ಮೋಸ್ಟ್ ನಾನು ಸುಮಾರು ವಿಡಿಯೋಸನ್ನು ಮಾಡಿ ಅಪ್ಡೇಟ್ ಮಾಡಿ ತಿಳಿಸಿದ್ರು ಸಹ ಇದ್ರದ ಒಂದು ಸ್ಟೇಟಸ್ ಅಂತ ಚೆಕ್ ಮಾಡೋದು ಇದಕ್ಕೆ ಲಿಂಕ್ ಎಲ್ಲಿದೆ ನಮ್ಮ ಹತ್ರ ಬೇರೆ ಯಾವುದೋ ಒಂದು ರೀತಿಯ ಲಿಂಕ್ ಇದೆ ನನಗೆ ಯಾವುದೋ ಒಂದು ಗೂಗಲ್ ಕ್ರೋಮ್ನಲ್ಲಿ ಸಿಕ್ತು ಅಥವಾ ನನಗೆ ಯಾರೊಬ್ಬರು ಫಾರ್ವರ್ಡ್ ಮಾಡಿದ್ರು ಇದ್ರದೊಂದು ಲಿಂಕ್ ಇದೆಯಂತೆ ಹೌದಾ ನನ್ನ ಆಧಾರ್ ನಂಬರನ್ನು ಹೆಂಟಲ್ ಮಾಡ್ಬೋದಾ ಏನು ಅಂತ ಕೇಳ್ತೀನಿ ಾರೆ ನೋಡಿ ಇಲ್ಲಿ ನಿಮಗೆ ಅನ್ನಭಾಗ್ಯ ಭಾಗ್ಯ ಯೋಜನೆ ಏನಿತ್ತು ಈ ಒಂದು ಅನ್ನಭಾಗ್ಯ ಭಾಗ್ಯ ಯೋಜನೆಗೆ ಅದರದೇ ಆದ ಒಂದು ಆಹಾರ ಅನ್ನೋದು ಅಪಿಷಿಯಲ್ ವೆಬ್ಸೈಟ್ ಇತ್ತು ಆ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ಹೋದ್ರೆ ನೀವು ಅಲ್ಲಿ ಒಂದು ಡಿ ಬಿ ಟಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಿದ್ರೆ ನಿಮಗೆ ಈ ಒಂದು ಮಂತ್ ಹಣ ಬಂದಿದೆಯಾ ಇಲ್ವಾ ಒಂದು ಬ್ಯಾಂಕ್ ಅಕೌಂಟ್ಗೆ ಹೋಗಿದೆ ಏನು ಅನ್ನೋದು ಅನ್ನಭಾಗ್ಯ ಭಾಗ್ಯ ಯೋಜನೆಗೆ ಹಿತ್ತು ಲಿಂಕು ನಾನು ಸಹ ಅಪ್ಡೇಟ್ ಮಾಡಿದೆ ಬಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಏನಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ಒಂದು ರೀತಿ ಆ ರೀತಿ ಒಂದು ಅಪ್ಷಿಯಲ್ ವೆಬ್ಸೈಟ್ ಸಹ ಇಲ್ಲ ನೀವು ಒಂದು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ರೆ ನೀವು ಒಂದು ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿ ತಕ್ಷಣ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯಾ ಇಲ್ವಾ ಈ ರೀತಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಒಂದು ರೀತಿ ಆಫಿಷಿಯಲ್ ಆಗಿ ಲಿಂಕು ಸಹ ಇಲ್ಲ ಅಫಿಷಿಯಲ್ ಆಗಿ ವೆಬ್ಸೈಟ್ಸನ್ನು ಸಹ ಇಲ್ಲ ಯಾರೂ ಸಹ ಬೇರೆ ಒಂದು ಲಿಂಕ್ಸ್ ಮೇಲೆ ಹೋಗಿ ಕ್ಲಿಕ್ ಮಾಡೋದು ಆಗಿರ್ಬೋದು ಅಥವಾ ಈಗ ಈ ಒಂದು ಟೈಮ್ನಲ್ಲಿ ಏನಾಗ್ತದೆ ಅಂತ ಅಂದರೆ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇರ್ತದಲ್ವಾ ಈ ಒಂದು ಗೃಹಲಕ್ಷ್ಮಿ ಯೋಜನೆದು ಹಣ ಬಂದಿದೆಯಲ್ವಾ ಚೆಕ್ ಮಾಡ್ಕೊಳ್ಳಿ ಅಂತ ಯಾರೋ ಒಬ್ರು ಯಾವುದೋ ಒಂದು ಲಿಂಕನ್ನು ಆ್ಯಕ್ಟಿವೇಟ್ ಮಾಡ್ತಾರೆ ನಿಮಗೆ ಲಿಂಕ್ ಸಿಗುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ ನಿಮ್ಮ ನಿಮ್ಮ ಒಂದು ಆಧಾರ್ ನಂಬರನ್ನು ಎಂಟರ್ ಮಾಡ್ತೀರಾ ಓ ಟಿ ಪಿಯನ್ನು ಎಂಟರ್ ಮಾಡ್ತೀರಾ ಹಾಗೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ನು ಸಹ ಹೋಗುತ್ತೆ ಇನ್ ಕೇಸ್ ನಿಮ್ಮ ಒಂದು ಮೈನ್ ಅಕೌಂಟಲ್ಲಿ ದುಡ್ಡಿದ್ರೆ ದುಡ್ಡುಗೂ ಸಹ ಪ್ರಾಬ್ಲಮ್ ಆಗುತ್ತೆ ನಾನಿದು ಮುಂದೆನೇ ವೀಡಿಯೋ ಮಾಡಬೇಕಿತ್ತು ನನಗೆ ಗೊತ್ತಿರಲಿಲ್ಲ ಬಟ್ ಇಲ್ಲಿ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಒಂದು ಕಮೆಂಟ್ಸನ್ನು ಮಾಡಿದ ಮೇಲೆ ಗೊತ್ತಾಯಿತು ನನಗೆ ಈ ರೀತಿಯೂ ಸಹ ಇವರು ಟ್ರೈ ಮಾಡ್ತಿದ್ದಾರೆ ಅಂತ ಯಾರೂ ಸಹ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಯಾವುದೇ ಒಂದು ರೀತಿಯ ಲಿಂಕ್ ಮೇಲೂ ಸಹ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು ಸಹ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡೋದು ಆಧಾರ್ ನಂಬರನ್ನು ಎಂಟ್ರ್ ಮಾಡೋದು ಈ ರೀತಿ ಏನೂ ಸಹ ಮಾಡೋದಕ್ಕೆ ಹೋಗಬೇಡಿ ನಾನು ಸಹ ಅಪ್ಡೇಟ್ ಮಾಡಿದ್ದೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಚೆಕ್ ಮಾಡ್ಕೋಬೇಕಾ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಆಧಾರ್ ಸೀಡಿಂಗನ್ನು ಚೆಕ್ ಮಾಡ್ಕೊಳ್ಳಿ ಆಧಾರ್ ಅಪ್ಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಆಧಾರ್ ಸೀಡಿಂಗನ್ನು ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಮೂರು ಕಂಡೀಷನ್ಸನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಆ ಒಂದು ಕಂಡೀಷನ್ಸ್ನ ಚೆಕ್ ಮಾಡಿಕೊಳ್ಳಿ ಅದೆಲ್ಲಾನು ಸಹ ಅಪ್ಷಿಯಲ್ ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು ಅಪ್ಷಿಯಲ್ ವೆಬ್ಸೈಟ್ಸ್ ಅಲ್ಲೇ ಹೇಳಿದ್ದೆ ಅದನ್ನ ಬಿಟ್ಟರೆ ನೀವು ಬೇರೆ ಒಂದು ರೀತಿಯ ಇದಕ್ಕೆ ಹೋಗೋದು ಒಂದು ಬೇರೆ ಒಂದು ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡೋದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಬಂದಿದೆಯಲ್ವ ಈ ಸಹ ಏನು ಚೆಕ್ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ ನೋಡಿ ಆ ಮೂರು ಕಂಡೀಷನ್ಸ್ ಅ ಚೆಕ್ ಮಾಡಿಕೊಳ್ಳಿ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ರೆ ಮೆಸೇಜ್ ಬರುತ್ತೆ ಓಕೆ ನಾವು ಮೊದಲಿಗೆ ಹಣ ಜಮಾ ಮಾಡಲಾಗುತ್ತದೆ ಅಂತ ಮೆಸೇಜ್ ಬರುತ್ತೆ ಅಂಡ್ ಹಾಗೆನೂ ಸಹ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅಮೌಂಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಓಕೆನಾ ನೀವು ಅದಕ್ಕೆ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋದು ಬೇಡ ಶನಿವಾರದೊಳಗೂ ವೈಟ್ ಮಾಡಿ ಶನಿವಾರದೊಳಗೆ ಕಡೆ ನಿಮಗೆ ಎಲ್ರಿಗೂ ಸಹ ಬರುತ್ತೆ ಯಾವುದೇ ಒಂದು ರೀತಿಯ ಲಿಂಕು ಸಹ ನಿಮಗಿಲ್ಲ ಯಾವುದೇ ಒಂದು ರೀತಿಯ ಅಪ್ಶಿಯಲ್ ವೆಬ್ಸೈಟ್ ಇಲ್ಲ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಇಲ್ಲವಾ ಅಥವಾ ನಿಮ್ಗೆ ಎರಡು ಸಾವಿರ ಯಾವಾಗ ಬಂದಿದೆ ಏನು ಅನ್ನೋದಕ್ಕೆ ಒಂದು ಯಾವುದೇ ಒಂದು ರೀತಿಯ ಲಿಂಕ್ನು ಸಹ ಇನ್ನೂ ಇಲ್ಲ ನಿಮಗೆ ಇರ್ತಕ್ಕಂಥದ್ದು ಒಂದೇ ಸೊಲ್ಯೂಷನ್ ಮೆಸೇಜ್ ಬರೋವರೆಗೂ ವೇಟ್ ಮಾಡಿ ಮೆಸೇಜ್ ಬಂದಿದ್ದ ಆದ್ಮೇಲೆ ನಿಮಗೆ ಖಂಡಿತವಾಗ್ಲೂ ಸಹ ಹಣ ಆದರೆ ಬರುತ್ತೆ ಇಲ್ಲಿ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಅಂಡ್ ವ್ಯೂವರ್ಸ್ ಕೇಳ್ತಿದ್ರು ಲಿಂಕ್ ಇದೆಯಾ ಅಥವಾ ಈ ಒಂದು ಅನ್ನಭಾಗ್ಯ ಯೋಜನೆಯ ಸ್ಟೇಟಸನ್ನ ಚೆಕ್ ಮಾಡ್ದಂಗೆ ಚೆಕ್ ಮಾಡ್ಬೋದು ಅಂತಹ ರೀತಿ ಯಾವುದೂ ಸಹ ಲಿಂಕ್ ಆದರೆ ಸೇ ಇಲ್ಲ ನೀವು ಯಾವ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಯಾವೊಂದು ಲಿಂಕ್ಸ್ ಮೇಲೂ ಸಹ ಕ್ಲಿಕ್ ಮಾಡೋದಕ್ಕೆ ಹೋಗಿ ಹೋಗ್ಬೇಡಿ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿರುತ್ತೆ ನಾನು ನಿಮಗೆ ಇಂಪಾರ್ಟೆಂಟ್ ಆಗಿ ಒಂದು ಇನ್ಸ್ಟ್ರಕ್ಷನನ್ನು ಕೊಡೋದಕ್ಕೆ ಈ ವಿಡಿಯೋನ ಮಾಡಿ ತಿಳಿಸಿಕೊಟ್ಟಿದ್ದೀನಿ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಅನ್ನು ಮಾಡಿ ಹಾಗೇನೂ ಸಹ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿರುತ್ತೆ ಮುಂದೆ ಎಲ್ಲ ರೀತಿಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್